ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ಮಿತ್ರರೇ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಯುತ್ತಿರುವಂತ ನಮ್ಮ ನಿಮ್ಮೆಲ್ಲರ ಚಿನ್ನರ ಚಿಪ್ಪಿಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಕಳೆದ ವಾರ ಬಹಳಷ್ಟು ಜನ ಫೋನ್ ಮಾಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಂ ಪ್ರೋಗ್ರಾಮ್ಸ್ ಇನ್ನು ಹೆಚ್ಚು ಹೆಚ್ಚು ಅತಿಥಿಗಳನ್ನ ನೀವು ಇನ್ವೈಟ್ ಮಾಡ್ರಿ ಬಹಳ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇರುವಂತ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ನಮಗೆ ಒಂದು ಇಂಟ್ರೋಡಕ್ಷನ್ ಅನ್ನು ಕೊಡ್ರಿ ಅಂತ ಎಲ್ಲರೂ ಕೇಳ್ಕೊಂಡಿದ್ರಿ ಇವತ್ತು ಬಹಳ ಡಿಫರೆಂಟ್ ಫೀಲ್ಡ್ ಇಂದ ಬಂದಿರುವಂತ ಎಸ್ಪೆಷಲಿ ಬಿಸಿನೆಸ್ ಫೀಲ್ಡ್ ಬಿಸಿನೆಸ್ ಫೀಲ್ಡ್ ಅಂತ ಅಂದ್ರೆ ಎಲ್ಲರಿಗೂ ಸಹಿತ ಒಂದು ಕನಸು ಆಸೆ ಇರುತ್ತೆ ನನ್ನದೇ ಆದಂತ ಒಂದು ಉದ್ಯಮ ಇರಬೇಕು ನಾನು ನಾಲ್ಕು ಜನಕ್ಕೆ ಕೆಲಸವನ್ನ ಕೊಡಬೇಕು ಸೋ ಈ ತರ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಸೋ ಇವರು ಸಣ್ಣ ವಯಸ್ಸಿನಿಂದಲೇ ಬಿಸಿನೆಸ್ ಅಲ್ಲಿ ಇನ್ವಾಲ್ವ್ ಆಗಿ ಈಗ ಶಿವಗಿರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ಹೇಳಿ ನಾಲ್ಕೈದು ಇಂಡಸ್ಟ್ರಿನ ಇವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಬಿಜಾಪುರದಲ್ಲಿ ಶ್ರೀಯುತ ಮಯೂರ್ ಬಿರಾದರ್ ಅವರು ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ಹೇಳಿ ನೀವು ಬಾಲ್ಯದಲ್ಲಿ ಹೇಗೆ ನೀವು ಬಿಸಿನೆಸ್ ಗೆ ಬರಬೇಕು ಅಂತ ಡಿಸೈಡ್ ಮಾಡಿದ್ರಾ ಅಥವಾ ಏನು ದೊಡ್ಡವರ ಆದ್ಮೇಲೆ ಬಿಸಿನೆಸ್ ಗೆ ಬರಬೇಕು ಅಂತ ಅನಿಸ್ತಾ ಈಗಿರುವಂತ ಮಕ್ಕಳಿಗೆ ನಿಮ್ಮ ಒಂದು ನಾಲ್ಕು ಪ್ರೇರಣೆ ಇಂಡಿಯನ್ನ ತಿಳಿಸ್ಕೊಡಿ ಇಲ್ಲ ನಾನು ಎಂದೂ ಅನ್ಕೊಂಡಿದ್ದಿಲ್ಲ ನಾನು ಇಷ್ಟು ದೊಡ್ಡದಾಗಿ ಬಿಸಿನೆಸ್ ಅಲ್ಲಿ ಎಂಟರ್ ಆಗ್ತೀನಿ ಅಂತ ಚಿಕ್ಕಂದಿನಿಂದಲೂ ಎಲ್ಲದರೊಳಗೂ ಒಂದು ಹವ್ಯಾಸ ಇತ್ತು ನಂದು ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ನೋಡ್ತಾ ಇದ್ದೆ ತುಂಬ ಜನ ಹೇಗೆ ಮಾಡ್ತಾರೆ ಏನೇನು ಮಾಡ್ತಿದ್ದಾರೆ ಅಂತ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾಗಲಿ ಪ್ರೈಮರಿ ಆಗಲಿ ಹೈಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಈ ಮೂರೂ ಇದರಲ್ಲಿ ನಾವು ಎಲ್ಲದರಲ್ಲೂ ಒಂದೇ ವೇಳೆಗೆ ಹೋಗ್ಬಾರ್ದು ಯಾವತ್ತು ನಾ ಡಾಕ್ಟರೇ ಆಗಬೇಕು ನಾ ಇಂಜಿನಿಯರ್ ಆಗಬೇಕು ನಾವು ಬಿಸ್ನೆಸ್ ಆಗಬೇಕು ಅಂತ ಹೋಗೋದು ಬಟ್ ಡಾಕ್ಟರ್ ಇಂಜಿನಿಯರ್ ಬಿಸ್ನೆಸ್ ಈ ಮೂರದ್ದು ಏನು ನಾಲೆಜ್ ಇರುತ್ತಲ್ಲ ನಾಲೆಜ್ ಮಾತ್ರ ತಗೊಳ್ಳೋದು ಎಂದೂ ತಪ್ಪಿಸ್ಬಾರ್ದು ಯಾವುದೇ ಏಜ್ ಅಲ್ಲಿ ಇರಲಿ ಏಜ್ ಫ್ಯಾಕ್ಟರ್ ಇರಲ್ಲ ಇದರಲ್ಲಿ ನಾನು ಎಲ್ಲೇ ಹೋಗ್ತೀನಿ ಅಂತಂದ್ರೆ ನನ್ನ ಸುತ್ತಮುತ್ತ ಏನಿದೆ ಅವ್ರೇನ್ ಮಾಡ್ತಾ ಇದ್ದಾರೆ ಯಾಕೆ ಇದ್ರ ಬಿಸ್ನೆಸ್ ಮಾಡಿದ್ದಾರೆ ಮತ್ತೆ ಅವ್ರು ಹೇಗೆ ರನ್ ಮಾಡ್ತಾ ಇದ್ದಾರೆ ಇದೆಲ್ಲ ನಾಲೆಜ್ ತಗೋಬೇಕು ಬಟ್ ಒಮ್ಮೆ ನಿಮಗೆ ಅದು ಹೆಲ್ಪ್ ಆಗೋದು ಮಾತ್ರ ಖಂಡಿತ ಇರುತ್ತೆ ನಾನು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನಾನು ಸಿಂಗಾಪುರ್ ಅಲ್ಲಿ ಎಂ ಬಿ ಎ ಮಾಡಿದೆ ಎಂ ಬಿ ಎ ಮಾಡೋದು ಒಂದು ಏನ್ ಕಾರಣ ಅಂತಂದ್ರೆ ನನ್ನ ಫ್ರೆಂಡ್ ಫಾರಿನ್ ಕಲಿಯಕ್ ಹೋಗು ಮುಂದಾಗಿ ಅವ್ನು ಪಾಸ್ಪೋರ್ಟ್ ತಗೋಬೇಕು ಅಂತ ಹೋಗಿದ್ದ ಸೊ ನಾನು ಅವನ ಜೊತೆ ಹೋದಾಗ ನಾನು ಯಾಕೆ ಪಾಸ್ಪೋರ್ಟ್ ತಗೋಬಾರ್ದು ಅಂತ ಪಾಸ್ಪೋರ್ಟ್ ತಕೊಂಡೆ ಯಾವಾಗ ಇದು ಹೈಸ್ಕೂಲ್ ಅಲ್ಲಿ ತಕೊಂಡೆ ನಾನು ಮುಂಚೆ ನನಗೆ ಅದು ನಾನು ಮಾಸ್ಟರ್ ಇದು ಬ್ಯಾಚುಲರ್ ಡಿಗ್ರಿ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಏನೋ ಒಂದು ಪ್ಲಾನ್ ಬಂದಾಗ ನನ್ನ ಹತ್ರ ಪಾಸ್ಪೋರ್ಟ್ ಇತ್ತು ಸೊ ಪಾಸ್ಪೋರ್ಟ್ ಇದೆ ಅಂತ ನಾನು ಹೆಚ್ಚು ಕಮ್ಮಿ ಕಲಿಯಬಹುದು ಸೊ ಈ ತರ ಯಾವುದೇ ಒಂದು ಅಪರ್ಚುನಿಟೀಸ್ ಆಗಲಿ ಮತ್ತೆ ಈ ಡಾಕ್ಯುಮೆಂಟೇಷನ್ಸ್ ಆಗಲಿ ನಾಲೆಜ್ ಆಗಲಿ ಫೈಲಿಂಗ್ ಆಗಲಿ ಮತ್ತೆ ವಿಸಿಟಿಂಗ್ಸ್ ಆಗಲಿ ಇವೆಲ್ಲ ಮಾಡಿ ನಾಲೆಜ್ ತಗೊಂಡ್ರೆ ಯಾವಾಗ ಯಾವ ಟೈಮ್ಗೆ ಯಾರು ಹೆಂಗ್ ಬೇಕಾದ್ರೂ ಆಗಬಹುದು ಅಂತ ನಾನೇ ಉದಾಹರಣೆ ಓಕೆ ನೋಡಿದ್ರಲ್ಲ ವಿದ್ಯಾರ್ಥಿಗಳೇ ಇವರು ಸಹಿತ ನಿಮ್ಮ ತರ ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ ಪೊಲೀಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ವಿಜ್ಞಾನಿ ಆಗ್ಬೇಕು ಅದಕ್ಕಿಂತ ಮುಂಚೆ ಅವ್ರು ಏನ್ ಹೇಳ್ತಿದ್ದಾರೆ ಪುಸ್ತಕದಲ್ಲಿರೋದನ್ನ ನಾವು ಕಲಿಬೇಕು ಪುಸ್ತಕದಲ್ಲಿರೋದನ್ನ ಕಲಿಯೋದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಇರುವಂತಹ ಏನು ವ್ಯಾಪಾರಿಗಳಿರ್ಬೋದು ಡಾಕ್ಟರ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಅವ್ರು ಹೇಗೆ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅದರಿಂದನೂ ಸಹಿತ ನಾವು ತಿಳ್ಕೋಬೇಕು ಈ ಒಂದು ಮೆಕ್ಯಾನಿಕ್ ಶಾಪಿಗೆ ಹೋದ್ರೆ ಅಂದ್ರೆ ಅವ್ನು ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ರಿಪೇರಿ ಮಾಡ್ತಾ ಅಥವಾ ಒಬ್ಬ ಎಲೆಕ್ಟ್ರಿಷಿಯನ್ ಬಂದ್ರೆ ಅವ್ನು ಯಾವ ತರ ರಿಪೇರಿ ಮಾಡ್ತಾನೆ ಮನೆಯಲ್ಲಿ ಒಂದು ಸಣ್ಣ 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 ರಿಪೇರಿ ವರ್ಕ್ಗಳನ್ನ ಕಲಿತಾ ಕಲಿತಾ ನಾವು ದೊಡ್ಡ ವ್ಯಕ್ತಿಗಳಾಗ್ಬೋದು ಸೊ ಬರೀ ಪುಸ್ತಕದಲ್ಲಿರೋದನ್ನ ಅಷ್ಟೇ ಕಲಿಯೋದಲ್ಲದೆ ಸುತ್ತಮುತ್ತ ವಾತಾವರಣನ ನೋಡಿ ಕಲಿರಿ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ಫಸ್ಟ್ ಆಕ್ಟಿವಿಟಿ ಯಾವುದು ಅಂತ ಎಲ್ಲ ಕಾಯ್ತಾ ಇದ್ದೀರಲ್ವಾ ಬನ್ನಿ ನಮ್ಮ ಮೆಚ್ಚಿನ ಶಿಕ್ಷಕಿ ಆದಂತಹ ಮಾಯಾ ಅವರು ನಿಮಗೆ ಮಣ್ಣಿನ ಒಂದು ಏನು ಫಲವತ್ತತೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ಇವತ್ತು ವಿವಿಧ ರೀತಿಯ ಮಣ್ಣುಗಳಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಮತ್ತು ನೀರನ್ನ ಹೀರ್ಕೊಳ್ಳುವಂತ ಸಾಮರ್ಥ್ಯದ ಬಗ್ಗೆ ಒಂದು ಸಣ್ಣ ಪ್ರಯೋಗವನ್ನ ಮಾಡೋಣ ಹಾಗಾದ್ರೆ ಇಲ್ಲಿ ನಾವು ಎಷ್ಟು ತರದ ಮಣ್ಣುಗಳನ್ನ ತಗೊಂಡಿದೀವಿ ನಾಲ್ಕು ರೀತಿ ಮಣ್ಣನ್ನ ಈ ಮಣ್ಣನ್ನ ಏನಿದು ಉಸುಕು ಅಥವಾ ಮರಳು ಅಂತ ಹೇಳ್ತೀವಿ ಈ ಮಣ್ಣು ಸಾಧಾರಣ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ತೀವಿ ನಂತರ ಇದು ಕೆಂಪು ಮಣ್ಣು ಈ ಮಣ್ಣು ಇದು ಸಾವಯವ ಮಣ್ಣು ಅಥವಾ ಫಲವತ್ತತೆಯಂತ ಮಣ್ಣು ಈಗ ನಾವು ಈ ಎಲ್ಲಾ ಮಣ್ಣುಗಳನ್ನ ನಾಲ್ಕು ಡಬ್ಬದಲ್ಲಿ ಹಾಕೋಣ ಆದ್ರೆ ಈ ಮಣ್ಣನ್ ಹಾಕೋಕ್ಕಿಂತ ಮುಂಚೆ ಏನೆಲ್ಲ ತಯಾರಿನ ಮಾಡ್ಕೋಬೇಕಂತ ನಾವು ನೋಡೋಣ ಮೊದ್ಲಿಗೆ ಈ ಡಬ್ಬನ ಏನ್ ಮಾಡ್ಬೇಕು ಕೆಳಗಡೆ ಈ ತರ ಆ ಭಾಗವನ್ನ ಕತ್ತರಿಸಿ ತೆಗಿಬೇಕು ತೆಗೆದ ನಂತರ ಈ ಬಟ್ಟೆ ಹಾಕಿ ದಾರದಿಂದ ಕಟ್ಟಿ ಅದನ್ನ ಭದ್ರಪಡಿಸ್ತೀವಿ ಪಡಿಸಿದ ನಂತರ ಇದರಲ್ಲಿ ನಾಲ್ಕು ರೀತಿಯ ಮಣ್ಣುಗಳನ್ನ ಹಾಕೋಣ ಹಾಕೋಣ
ಇವಾಗ ಈ ನಾಲ್ಕು ರೀತಿಯ ಮಣ್ಣುಗಳನ್ನು ಈ ಡಬ್ಬದಲ್ಲಿ ಹಾಕಿ ಒಂದು ನೀರಿನ ತೊಟ್ಟದಲ್ಲಿ ಇಡೋಣ. ನೀರಿನ ತೊಟ್ಟಿಯಲ್ಲಿ ಇಟ್ಟಾಗ ಆ ಮಣ್ಣಿನಲ್ಲಿ ನೀರೇನಾಗುತ್ತೆ? ನೀರು ಒಳಗಡೆ ಬರುತ್ತೆ. ಯಾಕೆ ಒಳಗಡೆ ಬರುತ್ತೆ? ಬಟ್ಟೆ ಕಟ್ಟಿದೀವಲ್ಲ, ಇಲ್ಲಿ ಒಂದು ಕ್ರಿಯೆ ನಡೆಯುತ್ತೆ. ಆ ಕ್ರಿಯೆನ ನಾವೇನಂತ ಹೇಳ್ತೀವಿ? ಕ್ಯಾಪಿಲ್ಲರಿ ಕ್ರಿಯೆ ಅಂತ ಹೇಳ್ತೀವಿ. ಅಂದ್ರೆ ಈ ಮಣ್ಣಿನಲ್ಲಿ ಸಣ್ಣ 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 ನಾಳಗಳಾಗಿ ಏರ್ಪಟ್ಟು ನೀರು ಇಲ್ಲಿರುತ್ತೆ. ಅದು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಏನ್ ಮಾಡುತ್ತೆ? ಮೇಲೆ ಹೀರ್ಕೊಳ್ತಾ ಹೋಗುತ್ತೆ. ಹಾಗಾದ್ರೆ ಯಾವ ಮಣ್ಣಿನಲ್ಲಿ ಚೆನ್ನಾಗಿ ನೀರನ್ನ ಹೀರ್ಕೊಳ್ಳುವಂತ ಶಕ್ತಿ ಇದೆ ಅಂತ ಈಗ ನೋಡೋಣ. ಇದ್ಯಾವ ಮಣ್ಣು? ಮರಳು. ಮೊದಲಿಗೆ ಮರಳನ್ನ ಇಟ್ಟಿದೀವಿ, ನಂತರ ಸಾಧಾರಣ ಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣು ಅದನ್ನ ಇಡೋಣ. ನಂತರ ಕೆಂಪು ಮಣ್ಣು, ನಂತರ ಸಾವಯವ ಮಣ್ಣು. ಈಗ ನಾಲ್ಕು ರೀತಿಯ ಮಣ್ಣುಗಳನ್ನು ನಾವೆಲ್ಲಿ ಇಟ್ಟಿದೀವಿ? ನೀರಿನಲ್ಲಿ ಇಟ್ಟಿದೀವಿ. ಈಗ ಅಲ್ಲಿ ನಾವು ಕೆಳಗಡೆ ಹಾಕಿರೋದು ಬಟ್ಟೆ ಅಲ್ವಾ, ಅಲ್ಲಿ ನೀರು ಏನಾಗುತ್ತೆ? ಮೇಲೆ ಹೀರ್ಕೊಳ್ಳೋಕೆ ಪ್ರಾರಂಭ ಆಗುತ್ತೆ. ಈ ಮಣ್ಣಿನಲ್ಲಿ ನಾವೇನ್ ಮಾಡೋಣ? ಈ ರಾಗಿಗಳನ್ನ ಹಾಕೋಣ. ರಾಗಿ ಹಾಕಿದ್ಮೇಲೆ ನಂತರ ಹತ್ತು ದಿನ ಬಿಟ್ಟು ನೋಡಿದ್ಮೇಲೆ ಏನು ಬದಲಾವಣೆ ಆಗಿರುತ್ತೆ ಅಂತ ನೋಡೋಣ. ಹತ್ತು ದಿನದ ನಂತರ ಸಸ್ಯಗಳ ಬೆಳವಣಿಗೆಯಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನೋಡ್ತೀರಲ್ವಾ ಈಗ? ಆದ್ರೆ ನಾವು ಮೊದ್ಲಿಗೆ ನೋಡಿದಾಗ ಈ ನಾಲ್ಕು ಮಣ್ಣಲ್ಲಿ ಯಾವ್ದ್ರಲ್ಲಿ ನೀರು ಫಸ್ಟ್ ಚೆನ್ನಾಗಿ ಹೀರಿಕೆ ಆಗಿತ್ತು? ಉಸ್ಕಲ್ಲಿ. ಆದ್ರೆ ಉಸ್ಕಲ್ಲಿ ಚೆನ್ನಾಗಿ ನೀರು ಹೀರಿಕೆ ಆಗಿತ್ತು, ಆದ್ರೆ ಬೆಳೆದಿರೋದು ಈ ಮಣ್ಣಿನಲ್ಲಿ ಮಾತ್ರ ಅಲ್ವಾ? ಯಾಕೆ ಹಾಗಾದ್ರೆ? ಯಾಕಂದ್ರೆ ಈ ನಾಲ್ಕು ಮಣ್ಣನ್ನು ಹೋಲಿಸಿದಾಗ ಈ ಸಾವಯವ ಮಣ್ಣಿನಲ್ಲಿ ನೀರನ್ನ ಹೀರ್ಕೊಂಡು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಏನಾಗಿರುತ್ತೆ? ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಈ ಉಸುಕಲ್ಲಿ ನೀರನ್ನ ಹೀರ್ಕೊಳ್ಳುತ್ತೆ, ಆದ್ರೆ ಅದು ತನ್ನಲ್ಲೇ ಹಿಡಿದಿಟ್ಕೊಳ್ಳಲ್ಲ, ಬೇಗ ಏನ್ ಮಾಡುತ್ತೆ? ಬಿಟ್ಕೊಟ್ಬಿಡುತ್ತೆ. ಆದ್ರಿಂದಲೇ ನೋಡಿ ಎಲ್ಲಿ ಚೆನ್ನಾಗಿ ಬೆಳೆದಿದೆ? ಇಲ್ಲಿ ಚೆನ್ನಾಗಿದೆ. ತುಂಬಾ ಕಡಿಮೆ ಬೆಳೆದಿರೋದು? ಇಲ್ಲಿ ಸಾಧಾರಣವಾಗಿ ಬೆಳೆದಿದೆ. ಹಾಗಾದ್ರೆ ಈ ಪ್ರಯೋಗದ ಮೂಲಕ ನಾವು ತಿಳಿದುಕೊಳ್ಳುವಂತ ತೀರ್ಮಾನ ಏನು? ಸಾವಯವ ಮಣ್ಣಿನಲ್ಲಿ ಚೆನ್ನಾಗಿ ಸಸಿಗಳು ಬೆಳೆಯುತ್ತೆ, ಇಳುವರಿನು ಸಹ ಏನಾಗುತ್ತೆ? ಚೆನ್ನಾಗಿ ಬೆಳೆಯುತ್ತೆ. ಯಾಕಂದ್ರೆ ಆ ಮಣ್ಣಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಏನಿದೆ ತುಂಬಾ ಜಾಸ್ತಿ ಆಗಿರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈಗ ಮಣ್ಣಿನ ಇದು ಫಲವತ್ತತೆಯನ್ನ ಹೇಗ್ ನೋಡಬಹುದು ಅಂತ ಹೇಳಿ ಎಲ್ಲರೂ ತಿಳ್ಕೊಂಡ್ರಿ ಅಲ್ವಾ? ನೀವು ಮನೆಯಲ್ಲಿ ಈ ಚಟುವಟಿಕೆಯನ್ನ ಮಾಡಿ. ಸರ್, ನೀವಾಗ್ಲೇ ಹೇಳಿದ್ರಿ ಮಕ್ಕಳು ಬರೀ ಪುಸ್ತಕದಲ್ಲಿರೋದಷ್ಟೇ ಕಲಿಬಾರ್ದು, ಹೊರಗಿಂದು ಸಹಿತ ಕಲಿಬೇಕು. ಜನರಲ್ ನಾಲೆಜ್ ಬಹಳ ಇಂಪಾರ್ಟೆಂಟ್, ಹೊರಗಡೆ ಏನ್ ಚಟುವಟಿಕೆ ಆಗ್ತಾ ಇದೆ ಸೂಕ್ಷ್ಮವಾಗಿ ಗಮನಿಸಿ ಅದರಿಂದ ತಿಳ್ಕೋಬೇಕು ಅಂತ ಹೇಳಿದ್ರಿ. ನೀವು ನಿಮ್ಮ ಬಾಲ್ಯದಲ್ಲಿ ನೀವ್ ಯಾವ ತರ ಕಲ್ತ್ರಿ, ಅದೇ ರೀತಿಯಾಗಿ ಇಲ್ಲಿ ತುಂಬಾ ಜನ ಪೋಷಕರು ಈ ಕಾರ್ಯಕ್ರಮವನ್ನ ನೋಡ್ತಿದ್ದಾರೆ, ಅವರಿಗೆ ನಿಮ್ಮ ಸಂದೇಶ ಏನು? ಮೇಡಮ್ ಹೇಳಿದ ಹಾಗೆ ಪುಸ್ತಕದ ಜೊತೆ ನಾವು ಏನು ನಮ್ಮ ಸರೌಂಡಿಂಗ್ಸ್ ಬಿಹೇವಿಯರ್ಸ್ ಆಗಲಿ ಆಕ್ಟಿವಿಟೀಸ್ ಆಗಲಿ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನನ್ನ ತಂದೆ ನಾನು ಚಿಕ್ಕವನಿಂದಲೂ ನನಗೆ ತೋಟದಲ್ಲಿ ಏನೇನು ನಡೆಯುತ್ತೆ ಎಲ್ಲ ಕಲಿಸಿದ್ರು. ಸೊ ತೋಟಕ್ಕೆ ಹೋಗೋ ಮುಂದಾಗ ಬರೋ ಮುಂದಾಗ ನನಗೆ ಡ್ರೈವಿಂಗ್ ಕಲಿಸಿದ್ರು. ಸೊ ಅವ್ರ ಜೊತೆ ಹಾಸ್ಪಿಟಲಲ್ಲಿ ಇದ್ದಾಗ ಬಿಹೇವಿಯರ್ಸ್ ಎಲ್ಲ ಕಲ್ಕೊಂಡೆ ಯಾವ ಥರ ಏನು ಅಂತೇಳಿ. ಸೊ ಆಮೇಲೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲ ಬಿಸ್ನೆಸ್ ಇತ್ತು, ನಾ ಅವ್ರ ಜೊತೆ ಹೋದಾಗ ಅವ್ರು ಬಿಸ್ನೆಸ್ ಹೇಗೆ ಮಾಡ್ತಾರ ತಿಳ್ಕೊಂಡೆ. ಸೊ ಯಾರು ನನಗೆ ಯಾವುದೂ ಕಲಿಸಲಾರ್ದು ಎಂದು ಬಿಡಲೇ ಇಲ್ಲ. ಸೊ ಯಾರು ಏನು ಕರ್ಕೊಂಡು ಹೋಗಿದ್ದಾರೆ ಅವರೆಲ್ಲ ನಾಲೆಜ್ ಕೊಟ್ಟರು ನನಗೆ. ಸೊ ನಮ್ಮ ದೊಡ್ಡಪ್ಪ ಇದ್ರು, ದೊಡ್ಡಪ್ಪ ನನ್ನ ಡಿಪ್ಲೊಮಾ ಮುಗಿಯೋ ತಕ್ಷಣ ನನ್ನ ಮುಗಿದ ತಕ್ಷಣ ಒಂದು ಡೈರಿ ಹಾಕಿದ್ರು. ಸೊ ಒಂದು ನಾಲ್ಕು ಎಮ್ಮೆ ಇತ್ತು. ನಾನು ಅವಾಗ ನಾನು 20ನೇ ವಯಸ್ಸಲ್ಲೇ ನಾನು ಅದನ್ನ ಮೇಂಟೈನ್ ಮಾಡ್ತಿದ್ವಿ, ಫ್ಯಾಮಿಲಿ ಜೊತೆ ಮೇಂಟೈನ್ ಮಾಡ್ತಿದ್ವಿ. ಅವಾಗ ಬ್ಯಾಂಕಿಂಗ್ ಕಲಿಸಿದ್ರು, ಅಕೌಂಟಿಂಗ್ ಕಲಿಸಿದ್ರು. ಅವಾಗ ನನಗೆ ಬ್ಯಾಲೆನ್ಸ್ ಶೀಟ್ ಮತ್ತೆ P&L ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ಗೊತ್ತೇ ಇದ್ದಿಲ್ಲ, ಯಾಕಂದ್ರೆ ನಮ್ಮ ಸಬ್ಜೆಕ್ಟ್ ಇದ್ದಿದ್ದಿಲ್ಲ. ಸೊ ನನಗೆ ಡೈರಿಯಲ್ಲಿ ಅದನ್ನ ನಾವು ಕಲಿಸ್ಕೊಟ್ರು. ಸೊ ಡೈಲಿ P&L ಮಾಡೋದು ನಾವು ಆ ತರ, ಇಯರ್ಲಿ ಎಲ್ಲರೂ ಇಯರ್ಲಿ P&L ಮಾಡಿದ್ರೆ ನಮ್ಗೆ ಡೈಲಿ P&L ಮಾಡಕ್ಕೆ ಕಲಿಸಿದ್ರು. ಸೊ ಇದೆಲ್ಲ ಅಪಾರ್ಟ್ ಫ್ರಮ್ ಬುಕ್ಸ್ ನಾನು ಕಲ್ತಿರೋದು, ಇದು ನನಗೆ ತುಂಬಾ ಉಪಯೋಗ ಆಯ್ತು. ನಾ ಎಲ್ಲ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ, ಬುಕ್ ಜೊತೆ ಹೊರಗಡೆ ಆಕ್ಟಿವಿಟೀಸ್ನು ಅಷ್ಟೇ ಇಂಪಾರ್ಟೆಂಟ್. ಈ ಒಂದು ಸ್ಪೋರ್ಟ್ಸ್ ಆಗಲಿ, ಎಜುಕೇಶನ್ ಆಗಲಿ, ಸೊ ಹೊರಗಡೆ ಏನಾದರೂ ಎಕ್ಸಿಬಿಷನ್ಸ್ ಆಗಲಿ, ಎಕ್ಸ್ಪ್ಲೋರ್ ಆಗುವಂತ ಏನೇ ಒಂದು ಅಪರ್ಚುನಿಟೀಸ್ ಬಂದ್ರು ಅದನ್ನೇನು ಬಿಡಬಾರದು ಅಂತ ನಾನು ಕಡೆ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಮ ಮಕ್ಕಳನ್ನ ಎಲ್ಲ ಕಡೆನು ನೀವು ತಗೊಂಡು ಹೋಗ್ಲಿ. ಸ್ವಿಮ್ಮಿಂಗ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ತುಂಬಾ ಇದಾವೆ. ಬಾವಿ ಕರ್ಕೊಂಡು ಹೋಗ್ಲಿ, ಕೆರೆ ಕರ್ಕೊಂಡು ಹೋಗ್ಲಿ, ಅವರು ಸ್ವಿಮ್ಮಿಂಗ್ ಕಲಿತಾರೆ, ಸ್ವಿಮ್ಮಿಂಗ್ ಜೊತೆ ಫಿಶಿಂಗ್ ಕಲಿತಾರೆ, ಫಿಶಿಂಗ್ ಜೊತೆ ಅಲ್ಲಿನ ಅಟ್ಮಾಸ್ಫಿಯರ್ ಆಕ್ಟಿವಿಟೀಸ್ ಹೇಗೆ ಏನು ಚೇಂಜಸ್ ಏನಾಗ್ತದೆ ಅದೆಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೆ ಬರೀ ಒಂದು ಟ್ರಿಪ್ ಹೋಗಿ ಬರೋದು ಅಲ್ಲ, ರೀಚಿಂಗ್ ಡೆಸ್ಟಿನೇಷನ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ರೀಚ್ ದ ಡೆಸ್ಟಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್.
ಅಂತ ಹೇಳ್ತಾ ತಮ್ಮ ಮಕ್ಕಳಿಗೂ ಇದೇ ತರ ಒಂದು ಬುಕ್ ಜೊತೆ ಆಟ ಪಾಠನ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಉತ್ತಮವಾದಂತಹ ಸಲಹೆ ಸರ್. ಎಲ್ಲ ಪೋಷಕರೇ ಸರ್ ಅವ್ರು ಹೇಳಿರೋ ತರ ಪುಸ್ತಕನೂ ಬಹಳ ಇಂಪಾರ್ಟೆಂಟ್, ಅದನ್ನ ನಾವು ಕಲಿಬೇಕು. ಬಟ್ ಅದನ್ನ ನಾವು ಯಾವ ತರ ಜೀವನದಲ್ಲಿ ಅಪ್ಲಿಕೇಶನ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ಸಹಿತ ಈ ಸಲಹೆನ ತೆಗೆದುಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಬನ್ನಿ ಮುಂದಿನ ಚಟುವಟಿಕೆಯನ್ನು ನೋಡ್ಕೊಂಡು ಬರೋಣ. Thank you.
ದಯವಿಟ್ಟು ನಿಮ್ಮ ಮಕ್ಕಳಿಗೆ ಪುಸ್ತಕ ಜೊತೆಗೇನೆ ಮಯೂರ್ ಸರ್ ಅವ್ರು ಹೇಳ್ದಾಗೇನೆ ಬಹಳಷ್ಟು ಏನು ನಾವು ಯಾವುದೇ ಒಂದು ಸಣ್ಣ ಸಣ್ಣ ಫೀಲ್ಡ್ ಅಲ್ಲೂ ಸಹಿತ ಮನೇಲಿ ಒಂದು ಸ್ವಿಚ್ ಬೋರ್ಡ್ ರಿಪೇರಿ ಇರ್ಬೋದು ಅಥವಾ ಮಿಕ್ಸರ್ ರಿಪೇರಿ ಇರ್ಬೋದು ಸೊ ಈ ತರ ಹಲವಾರು ಏನು ಮನೆಯೊಳಗಿರ್ಬೋದು ಮನೆ ಹೊರಗಿರ್ಬೋದು ಚಟುವಟಿಕೆಗಳಲ್ಲಿ ಮಕ್ಕಳನ್ನ ತೊಡಗಿಸ್ಕೊಳ್ಳಿ ಅವ್ರಿಗೆ ಜನರಲ್ ನಾಲೆಜ್ ಹೆಚ್ಚು ಇಂಪ್ರೂವ್ ಮಾಡ್ರಿ ಅಂತ ಹೇಳಿ ನಾ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮುಂದಿನ ಚಟುವಟಿಕೆಯನ್ನ ನಮಗೆ ಟೀಚರ್ ಅಶ್ವಿನಿ ಮೇಡಮ್ ಅವರು ನಮಗೆ ಕಳಿಸ್ಕೊಟ್ಟಿದ್ದಾರೆ. ನ್ಯೂಟನ್ನ ಚಲನೆ ನಿಯಮಗಳ ಬಗ್ಗೆ ಬನ್ನಿ ನೋಡ್ಕೊಂಡು ಬರೋಣ. ಎಲ್ರಿಗೂ ನಮಸ್ಕಾರ. ಈ ಒಂದು ಅವಧಿಯಲ್ಲಿ ನಾವು ನ್ಯೂಟನ್ ಚಲನೆಯ ಮೊದಲನ ನಿಯಮದ ಕುರಿತು ಅಭ್ಯಸಿಸೋಣ. ನ್ಯೂಟನ್ ಚಲನೆಯ ಮೊದಲ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲಿ ಇತ್ತು ಅಂತಂದ್ರೆ ಅದು ನಿಶ್ಚಲ ಸ್ಥಿತಿಯಲ್ಲೇನೆ ಇರ್ತದ. ಆಮೇಲೆ ಒಂದು ವಸ್ತು ಚಲನೆಯಲ್ಲಿತ್ತು ಅಂತಂದ್ರೆ ಅದೇ ವೇಗದಲ್ಲಿ ಅದೇ ದಿಕ್ಕಿನಲ್ಲಿ ಚಲಿಸ್ತಾ ಇರ್ತದೆ. ಎಲ್ಲಿವರೆಗೂ? ಹೊರಗಡೆಯ ಬಲ ಪ್ರಯೋಗವಾಗದ ಹೊರತು. ಬಾಹ್ಯ ಬಲ ಪ್ರಯೋಗವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ಮತ್ತು ಒಂದೇ ವೇಗದಲ್ಲಿ ಒಂದು ದಿಕ್ಕಿನಲ್ಲಿ ಚಲಿಸ್ತಾ ಇರತಕ್ಕಂತ ವಸ್ತು ಅದೇ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ಇದು ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ. ಈ ನಿಯಮವನ್ನು ನಾವು ಜಡತ್ವದ ನಿಯಮ ಅಂತ ಕೂಡ ಕರಿತೀವಿ. ಈ ಒಂದು ನಿಯಮಕ್ಕೆ ಸಂಬಂಧಿಸಿದಂತ ಚಟುವಟಿಕೆಗಳನ್ನ ಈಗ ನಾವು ಅಭ್ಯಸಿಸೋಣ. ಅದಕ್ಕೋಸ್ಕರ ನಾನು ನನ್ನ ವಿದ್ಯಾರ್ಥಿನಿಯರ ಸಹಾಯವನ್ನ ಪಡೆದುಕೊಳ್ತಾ ಇದ್ದೀನಿ. ನಿನ್ನ ಹೆಸರು? ಸಾನಿಯಾ ಮುಕಾಶಿ. ಸಾನಿಯಾ ಮುಕಾಶಿ. ನಿಲೋಫರ್ ಮುನಿಯಾ. ನಿಲೋಫರ್ ಮುನಿಯಾ. ರುಕ್ಮಿಣಿ ಅವತಾರೆ. ರುಕ್ಮಿಣಿ ಅವತಾರೆ. ಸೈರಾಬಾನು ಗುಂಗಿ. ಸೊ ಮೊದಲಿಗೆ ಸಾನಿಯಾ ಮುಕಾಶಿ ಒಂದು ಚಟುವಟಿಕೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿ ನೋಡಿರ್ಬೋದು ಈ ಒಂದು ಚಟುವಟಿಕೆಯಲ್ಲಿ ಏನೇನ್ ತೆಗೆದುಕೊಂಡ್ವಿ ಅಂತಂದ್ರೆ, ಒಂದು ಗ್ಲಾಸ್ ತಗೊಂಡಿವಿ, ಒಂದು ರಟ್, ಆಮೇಲೆ ಅದ್ರ ಮೇಲೆ 10 ರೂಪಾಯಿ ಕಾಯಿನ್. ಸೊ ಏನ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದೀಯಮ್ಮ ನೀನೀಗ? ಈ ಗ್ಲಾಸ್ ನಲ್ಲಿ ರಟ್ ಇಟ್ಟು ಇದ್ರ ಮೇಲೆ ಈ ಕಾಯಿನ್, ಈಗ ಇದು ರಟ್ ಒತ್ತಿದ್ರೆ ಈ ಕಾಯಿನ್ ಹೊರಗ್ ಬೀಳ್ತೈತೆ, ಒಳಗ್ ಬೀಳ್ತೈತೆ ಅಂತ ಏನಾಗ್ಬೋದು ಇಲ್ಲಿ? ಹೊರಗ್ ಬೀಳ್ಬೋದಾ? ನೋಡೋಣ ಏನಾಗುತ್ತೆ. ಇಲ್ಲಿ ಏನಾಯ್ತು ಅಂತಂದ್ರೆ ಈ ಕಾಯಿನ್ ಈ ಗ್ಲಾಸ್ ನಲ್ಲಿ ಬಿತ್ತು. ಇದಕ್ಕೆ ಕಾರಣ ಏನು? ಈಗ ನೀವು ನೋಡ್ಬೋದು, ಗ್ಲಾಸ್ ಮೇಲೆ ರಟ್ ಇಟ್ಟು ಅದ್ರ ಮೇಲೆ ನಾವು ಕಾಯಿನ್ ಇಟ್ಟಾಗ ರಟ್ಟು ಕೂಡ ಆಮೇಲೆ ಕಾಯಿನು ಕೂಡ ಎರಡೂ ಕೂಡ ನಿಶ್ಚಲ ಸ್ಥಿತಿಯಲ್ಲಿ ಇದ್ದು, ಈ ರಟ್ ಮೇಲೆ ನಾವೇನ್ ಮಾಡಿದ್ವಿ? ಬಲ ಪ್ರಯೋಗವನ್ನ ಮಾಡಿದ್ವಿ. ಆದ್ರೆ ಕಾಯಿನ್ ಮೇಲೆ ಯಾವುದೇ ರೀತಿ ಬಲ ಪ್ರಯೋಗವನ್ನ ನಾವು ಮಾಡಿಲ್ಲ. ಹಾಗಾಗಿ ಆ ಕಾಯಿನ್ ನಿಶ್ಚಲ ಸ್ಥಿತಿಯಲ್ಲೇನೆ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಸೊ ಅದಕ್ಕೆ ಏನಾಗ್ತದೆ ಅಂತಂದ್ರೆ, ಇಲ್ಲಿ ನಾವು ರಟ್ಟನ್ನ ಹೊಡೆದ್ರು ಕೂಡ ಕಾಯಿನ್ ಇದ್ರಲ್ಲೇನೆ ಬೀಳ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಚಟುವಟಿಕೆಯನ್ನ ನಾವು ನೋಡೋದಾದ್ರೆ, ಎಲ್ಲರೂ ಕೂಡ ನೀವು ಕೇರಂ ಕಾಯಿನ್ ಅನ್ನ ಕೇರಂ ಆಟ ಅನ್ನ ಆಡಿರ್ತೀರಿ. ಇದರಲ್ಲಿ ನಾವು ನೋಡಿರ್ತೀವಿ, ನೀವು ಕೂಡ ಆಡಿರ್ತೀರಿ, ಒಂದ್ ಕಾಯಿನ್ ಮೇಲೆ ಒಂದ್ ಕಾಯಿನ್ ಅನ್ನ ಇಟ್ಟು ಸ್ಟ್ರೈಕರ್ ಇಂದ ನಾವು ಅದನ್ನ ಹೊಡೆದಾಗ ಕೆಳಗಡೆ ಇದ್ದಂತ ಕಾಯಿನ್ ಮಾತ್ರ ಮೂವ್ ಆಗುತ್ತೆ, ಇಲ್ಲಿ ಎಲ್ಲ ಕಾಯಿನ್ ಕೂಡ ಮೂವ್ ಆಗುದಿಲ್ಲ. ಒಂದ್ ಕಾಯಿನ್ ಮೇಲೆ ಒಂದ್ ಕಾಯಿನ್ ಅನ್ನ ಇಟ್ಟು ಹೊಡೆದಾಗ ಒಂದ್ ಕೆಳಗಡೆ ಇದ್ದಂತ ಒಂದೇ ಕಾಯಿನ್ ಇಲ್ಲಿ ಮೂವ್ ಆಗತ್ತೆ. ಇದನ್ನೇ ನಾವು ಏನಂತ ಕರಿತೀವಿ? ಇಲ್ಲಿನೂ ಕೂಡ ಕೆಳಗಡೆ ಇದ್ದಂತ ಕಾಯಿನ್ ಮೇಲೆ ಮಾತ್ರ ಬಲ ಪ್ರಯೋಗ ಆಗಿರ್ತದೆ, ಮೇಲಿನ ಯಾವ ಕಾಯಿನ್ಗಳ ಮೇಲೇನೂ ಬಲ ಪ್ರಯೋಗ ಆಗಿರುವುದಿಲ್ಲ. ಅದಕ್ಕೋಸ್ಕರ ಅವೆಲ್ಲವೂ ಕೂಡ ನಿಶ್ಚಲ ಸ್ಥಿತಿಯಲ್ಲೇನೆ ಇರ್ಲಿಕ್ಕೆ ಇಷ್ಟಪಡ್ತವೆ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಚಟುವಟಿಕೆ, ಈ ಒಂದು ಚಟುವಟಿಕೆಯಲ್ಲಿ ಏನಂತಂದ್ರೆ, ಇವಳನ್ನ ನಾನು ಬಸ್ ಆಗಿ ತೆಗೆದುಕೊಳ್ತಾ ಇದ್ದೀನಿ, ಇವಳನ್ನ ನಾನು ಬಸ್ ನಲ್ಲಿ ಚಲಿಸ್ತಾ ಇರತಕ್ಕಂತ ವ್ಯಕ್ತಿಯಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತ, ಬಸ್ ಈಗ ನಿಂತಿದೆ, ನಿಂತಂತ ಬಸ್ಸು ಚಲಿಸ್ತು ಅಂತಂದ್ರೆ ಅವಳ ದೇಹ ಮುಂದಕ್ ಬಾಗ್ತದ ಅಥವಾ ಹಿಂದಕ್ ಬಾಗ್ತದ ಅಂತ. ಸೊ ಮೊದಲನೇದು ನಿಂತಂತ ಬಸ್ ಚಲಿಸಿದಾಗ ಅವಾಗ ಅವಳೇನಿರ್ತಾಳ, ನಿಶ್ಚಲ ಸ್ಥಿತಿಯಲ್ಲಿ ಅವಳ ದೇಹ ಇರತ್ತೆ. ಸೊ ಅವಳು ಯಾವ ಕಡೆ ಬಾಗ್ತಾಳ ನೋಡೋದು, ಈಗ ನಿಂತಂತ ಬಸ್ಸು ಚಲಿಸ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಂತಂತ ಬಸ್ ಚಲಿಸಿದಾಗ ಇವಳ ದೇಹ ಯಾವ ಕಡೆಗೆ ಬಾಗ್ತು, ಹಿಂದಕ್ ಬಾಗ್ತ ಅಥವಾ ಮುಂದಕ್ ಬಾಗ್ತು? ಯಾಕೆ ಅವಳ ದೇಹ ಏನಿತ್ತು ಆ ಜಾಗದಲ್ಲಿತ್ತು ಅಲ್ಲೇನೆ ಇರ್ಲಿಕ್ಕೆ ಇಷ್ಟಪಡ್ತು. ಸೊ ಅದಕ್ಕೆ ಅದು ಏನ್ ಮಾಡ್ತದ, ಹಿಂದಕ್ ಬಾಗ್ತದೆ. ಈಗ ಚಲಿಸ್ತಾ ಇರ್ತಕ್ಕಂತ ಬಸ್ ನಿಂತಾಗ ಏನಾಗುತ್ತ, ಈಗ ಬಸ್ ಚಲಿಸ್ಲಿಕ್ಕದ, ಈಗ ಇದು ನಿಲ್ಲತ್ತ, ಬ್ರೇಕ್ ಹಾಕ್ತ ನಿಲ್ತದ. ಸೊ ಈಗ ಅವಳ ದೇಹ ಯಾವ ಕಡೆ ಬಾಗುತ್ತ, ಯಾಕೆ ಮುಂದಕ್ ಬಾಗ್ತು ಅಂತಂದ್ರೆ ಅವಳ ದೇಹ ಏನದ ಮೂವ್ ಆಗ್ತಾ ಇದೆ, ಮುಂದಕ್ ಹೋಗ್ತಾ ಇದೆ. ಮುಂದಕ್ ಚಲಿಸ್ತಾ ಇದ್ದಾಗ ಹೊರಗಡೆ ಬಾಯ ಪ್ರಯೋಗ ಆಗ್ಲಿಲ್ಲ ಅಂತಂದ್ರೆ ಅದು ಮುಂದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತದ, ಅವಾಗ ಏನಾಗ್ತದ ಅಂತಂದ್ರೆ ಅವಳ ದೇಹ ಮುಂದಕ್ ಚಲಿಸ್ತದೆ. ಸೊ ಇದನ್ನ ಎಲ್ಲರೂ ಕೂಡ ನೀವು ಗಮನಿಸಬಹುದು, ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಮೇಲೆ ಹೋಗ್ತಾ ಇರ್ಬೇಕಾದ್ರೂ ಕೂಡ ನಿಮ್ ದೇಹ ಇದೇ ರೀತಿನೆ ವಾಲಿರ್ತದ. ಒಂದ್ಸಾರಿ ಅದನ್ನ ಎಲ್ಲರೂ ಕೂಡ ಗಮನಿಸ್ಬೋದು. ಇನ್ನ ನಾವೇನ ಅಂತ ಡಿಸ್ಕಸ್ ಮಾಡಿದ್ವಿ ಇಲ್ಲಿವರೆಗೆ ಅಂತಂದ್ರೆ, ವಸ್ತು ನಿಶ್ಚಲ ಸ್ಥಿತಿಯಲ್ಲಿದ್ರೆ ಏನಾಗತ್ತೆ ಅಂತ. ಇಲ್ಲಿ ನಾನು ಎರಡು ಉದಾಹರಣೆಗಳನ್ನ ತೆಗೆದುಕೊಳ್ತಾ ಇದ್ದೀನಿ. ಒಂದು
ಡಸ್ಟರ್ ಕೂಡ ನಿಶ್ಚಲ ಸ್ಥಿತಿಯಲ್ಲದ ಇಲ್ಲಿ, ಅದೇ ರೀತಿ ಈ ಟೇಬಲ್ ಕೂಡ ನಿಶ್ಚಲ ಸ್ಥಿತಿಯಲ್ಲದ. ಎರಡನ್ನೂ ನಾವ್ ಏನ್ ಮಾಡ್ಬೇಕು, ಆ ಸ್ಥಿತಿಯಿಂದ ಸ್ಥಿತಿ ಬದಲಾವಣೆಯನ್ನ ಮಾಡ್ಬೇಕು. ಈಗ ಡಸ್ಟರ್ ಅನ್ನ ಮೂವ್ ಮಾಡಮ್ಮ. ಸುಲಭವಾಗಿ, ಅತಿ ಸುಲಭವಾಗಿ ಡಸ್ಟರ್ ಅನ್ನ ಅವಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಿದ್ಲು. ಸೊ ಈ ಟೇಬಲ್ ಅನ್ನ ಟೇಬಲ್ ಚಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದರರ್ಥ ಏನು? ಹಂಗಿದ್ರ ಎಲ್ಲ ನಿಶ್ಚಲ ಸ್ಥಿತಿಯಲ್ಲಿದ್ದಂತ ವಸ್ತುಗಳನ್ನ ನಾವು ಒಂದೇ ರೀತಿಯ ಬಲ ಪ್ರಯೋಗವನ್ನ ಮಾಡಿ ಅವುಗಳನ್ನ ಚಲಿಸುವಂತೆ ಮಾಡಲು ಸಾಧ್ಯ ಇಲ್ಲ. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಅದ ಹಂಗಿದ್ರ? ಅದು ಅದರ ದ್ರವ್ಯರಾಶಿ ಮೇಲೆ ಡಿಪೆಂಡ್ ಅದ. ಇದ್ರ ದ್ರವ್ಯರಾಶಿ ಏನದ? ಕಡಿಮೆ ಅದ. ಈ ಟೇಬಲ್ ನ ದ್ರವ್ಯರಾಶಿ ಏನದ? ಜಾಸ್ತಿ ಅದ. ಆ ದ್ರವ್ಯ ಅಟ್ಲೀಸ್ಟ್ ಅದು ಮೂವ್ ಆಗ್ಬೇಕು ಅಂತಂದ್ರ ಆ ದ್ರವ್ಯರಾಶಿಗಿಂತ ಹೆಚ್ಚಿನ ಬಲ ಪ್ರಯೋಗವನ್ನ ಮಾಡಿದಾಗ ಮಾತ್ರ ಅದೇನಾಗುತ್ತೆ, ಅಲ್ಲಿ ತನ್ನ ನಿಶ್ಚಲ ಸ್ಥಿತಿಯನ್ನ ಬಿಟ್ಟು ಅದು ಚಲಿಸಲಿಕ್ಕೆ ಪ್ರಾರಂಭಿಸ್ತದ. ಇದನ್ನೇ ನಾವೇನಂತ ಕರಿತೀವಿ, ಅದಕ್ಕೋಸ್ಕರನೇ ನ್ಯೂಟನ್ ಚಲನೆಯ ಮೊದಲನೇ ನಿಯಮವನ್ನ ನಾವು ಜಡತ್ವದ ನಿಯಮ ಅಂತ ಕರಿತೀವಿ. ಈ ಜಡತ್ವ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಇರ್ತದ? ಆ ವಸ್ತುವಿನ ದ್ರವ್ಯರಾಶಿ ಮೇಲೆ. ಕಡಿಮೆ ದ್ರವ್ಯರಾಶಿ ಇದ್ದಂತ ವಸ್ತುವಿನ ಜಡತ್ವ ಕಡಿಮೆ ಇರ್ತದ, ಜಾಸ್ತಿ ದ್ರವ್ಯರಾಶಿ ಇದ್ದಂತ ವಸ್ತುವಿನ ಜಡತ್ವ ಜಾಸ್ತಿಯಾಗಿರ್ತದೆ. ಅಂದ್ರೆ ಅಲ್ಲಿ ಜಾಸ್ತಿ ಬಲ ಪ್ರಯೋಗವನ್ನ ನಾವು ಮಾಡ್ಬೇಕು. ಇನ್ನ ಚಲಿಸ್ತಾ ಇರ್ತಕ್ಕಂತ ವಸ್ತು, ಇಲ್ಲಿವರೆಗೆ ನಾವು ನಿಶ್ಚಲ ಸ್ಥಿತಿಯಲ್ಲಿದ್ದಂತ ವಸ್ತುಗಳ ಕುರಿತು ಅಭ್ಯಸಿಸಿದ್ವಿ. ಇನ್ನ ಚಲಿಸ್ತಾ ಇರ್ತಕ್ಕಂತ ವಸ್ತು, ಒಂದ್ ವಸ್ತು ಚಲನೆ ಇಲ್ಲದ ಹೊರಗಿನ ಬಲ ಪ್ರಯೋಗವಾಗದ ಹೊರತು ಅದು ನಿಲ್ಲೋದು ಇಲ್ಲ, ಅದರ ವೇಗದಲ್ಲಿ ವ್ಯತ್ಯಾಸ ಆಗೋದಿಲ್ಲ, ಆಮೇಲೆ ಅದರ ದಿಕ್ಕು ಕೂಡ ಬದಲಾಗೋದಿಲ್ಲ. ಈ ಚೆಂಡನ್ನ ನಾವು ತೆಗೆದುಕೊಂಡ್ವಿ ಅಂತಂದ್ರೆ ನ್ಯೂಟನ್ನ ಮೊದಲನೇ ಚಲನೆಯ ನಿಯಮದ ಪ್ರಕಾರ ಈ ಚೆಂಡು ಮೂವ್ ಆಗ್ತಾನೇ ಇರಬೇಕು, ಇದು ನಿಲ್ಲಬಾರದು. ಹಂಗಿದ್ರೆ ಇಲ್ಲಿ ಏನಾಗ್ತದ ಅಂತ ನೋಡೋದು, ಒಂದ್ ಚೆಂಡನ್ನ ನಾವು ಮೂವ್ ಮಾಡಿದ್ವಿ ಅಂತಂದ್ರೆ ಅದು ನಿಲ್ಲತ್ತ ಅಥವಾ ಹೋಗತ್ತ ಅಂತ ನೋಡೋದು. ಇದು ಈ ಚೆಂಡ್ ಯಾವಾಗ ದಿಕ್ಕನ್ನ ಬದಲಾಯಿಸ್ತು? ಈ ಕೇರಂ ಬೋರ್ಡ್ ಇಂದ ಬಲ ಪ್ರಯೋಗ ಆಗಿದ್ದಕ್ಕೆ ಅದೇನಾಯ್ತು, ತನ್ನ ದಿಕ್ಕನ್ನ ಬದಲಾಯಿಸ್ತು. ಇಲ್ಲಿ ಬಸ್ ಅದು ನಿಲ್ಬಾರ್ದಾಗಿತ್ತು, ನಿಂತಿತ್ತು. ಯಾಕೆ ನಿಂತಿತ್ತು? ನಿಮ್ ಕಣ್ಣಿಗೆ ಆ ಬಲ ಪ್ರಯೋಗ ಕಾಣಿಸೋದಿಲ್ಲ, ಆ ಚೆಂಡು ಕೂಡ ನಿಲ್ಲಲಿಕ್ಕೆ ಒಂದು ಕಾರಣ ಅದ, ಅದನ್ನೇ ನಾವೇನಂತ ಕರಿತೀವಿ, ಘರ್ಷಣಾ ಬಲ. ಸೊ ಭೂಮಿ ಮೇಲೆ ನಡೀತಕ್ಕಂತ ಚಲನೆಯಲ್ಲಿರ್ತಕ್ಕಂತ ಸಾಕಷ್ಟು ವಸ್ತುಗಳು ನಿಲ್ಲಲಿಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಘರ್ಷಣಾ ಬಲ. ಆಮೇಲೆ ನಾವ್ ಯಾರಾದ್ರೂ ಬಲ ಪ್ರಯೋಗ ಮಾಡಿದ್ವಿ ಅಂತಂದ್ರೂ ಕೂಡ ಅಲ್ಲಿ ವೇಗದಲ್ಲಿ ಬದಲಾವಣೆ ಆಗ್ತದ, ದಿಕ್ಕಿನಲ್ಲಿ ಕೂಡ ಬದಲಾವಣೆ ಆಗ್ತದೆ. ಇಲ್ಲಿವರೆಗೆ ನಾವು ನ್ಯೂಟನ್ ನ ಚಲನೆಯ ಮೊದಲನೇ ನಿಯಮ ಜಡತ್ವ ನಿಯಮದ ಕುರಿತು ತಿಳಿದುಕೊಂಡಿರು. ಧನ್ಯವಾದ. ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ, ಪೋಷಕರೇ, ಎಲ್ಲರೂ ಸಹಿತ ಒಂದ್ ನಿಮಿಷ ನಿಮ್ ಕಣ್ಣನ್ನು ಮುಚ್ಕೊಳ್ಳಿ. ಏನಾದ್ರು ಕಾಣ್ತಾ ಇದೆಯಾ? ಕಾಣ್ತಾ ಇಲ್ಲ ಅಲ್ವಾ? ಅದೇ ಕಣ್ಣು ಬಿಟ್ಟಾಗ ಏನಾಗುತ್ತೆ, ನಮಗೆಲ್ಲ ವಸ್ತುಗಳು ಕಾಣಿಸುತ್ತೆ. ಸೊ ಹಾಗಿದ್ರೆ ಕಣ್ಣಿನಲ್ಲಿ ಈ ವಸ್ತುಗಳ ಪ್ರತಿಬಿಂಬ ಹೇಗೆ ಮೂಡುತ್ತೆ ಅನ್ನೋದನ್ನ ಒಂದು ಸರಳ ವಿಜ್ಞಾನ ಪ್ರಯೋಗದ ಮುಖಾಂತರ ಶ್ರೀರಾಮ್ ಭಟ್ಸ್ ಅವರು, ಶಿಕ್ಷಕರವರು, ಸೊ ಅವ್ರು ನಿಮಗೆ ಹೇಳ್ಕೊಡ್ತಾರೆ, ಬನ್ನಿ ನೋಡ್ಕೊಂಡ್ಬರೋಣ. ಆತ್ಮೀಯರೇ, ಪೀನ ಮಸೂರ ಮತ್ತು ಮಾನವನ ಕಣ್ಣಿನ ಮಸೂರವನ್ನು ಹೋಲಿಸುವ ಒಂದು ಸಣ್ಣ ಚಟುವಟಿಕೆ. ಇದಕ್ಕಾಗಿ ಹಾಳಾದ ಒಂದು LED ಬಲ್ಬ್ನ ಬುರುಡೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಪೀನ ಮಸೂರವನ್ನು ಹೊಂದಿಸಬೇಕು. ಇದನ್ನು ಒಂದು ಮೇಣದ ಬತ್ತಿಯ ಮುಂದೆ ಹಿಡಿದಾಗ ಕಣ್ಣಿನಲ್ಲಿ ತಲೆಕೆಳಗಾದ ಪ್ರತಿಬಿಂಬ ಉಂಟಾಗುವಂತೆ ರೆಟಿನಾ ಪರದೆಯ ರೀತಿಯಲ್ಲಿ LED ಬಲ್ಬ್ನಲ್ಲಿ ನಾವು ಚಿತ್ರಣವನ್ನು ಕಾಣಬಹುದು. ಅದನ್ನೇ ಪೀನ ಮಸೂರ ಸಹಾಯದಿಂದ ಕಿಟಕಿಯ ಮುಂಭಾಗದಲ್ಲಿ ಪೀನ ಮಸೂರವನ್ನು ಹಿಡಿದಾಗ ಕಿಟಕಿಯಲ್ಲಿನ ಪ್ರತಿಬಿಂಬಗಳು ಗೋಡೆಯ ಮೇಲೆ ತಲೆಕೆಳಗಾಗಿ ಬೀಳುವುದನ್ನು ನಾವು ನೋಡಬಹುದು. ಕೇಂದ್ರೀಕರಿಸುವ ಮಸೂರವಾದ ಪೀನ ಮಸೂರವು ಕಣ್ಣಿನ ಮಸೂರದಂತೆ ಕೆಲಸ ಮಾಡುವುದನ್ನು ವಿದ್ಯಾರ್ಥಿಗಳಿಗೆ ನಾವು ಸುಲಭವಾಗಿ ತೋರಿಸಬಹುದು. ಪೀನ ಮಸೂರದಲ್ಲಿ ಉಂಟಾಗುವ ತಲೆಕೆಳಗಾದ ಪ್ರತಿಬಿಂಬ. ರಸಪ್ರಶ್ನೆ, ಯಾವ ಮಸೂರವನ್ನು ಕೇಂದ್ರೀಕರಿಸುವ ಮಸೂರ ಎನ್ನುತ್ತಾರೆ? ಪೀನ ಮಸೂರ. ಧನ್ಯವಾದಗಳು. ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ, ನೋಡ್ಕೊಂಡ್ರೆ ಅಲ್ವಾ ಸಿಂಪಲ್ ಆದಂತ ಒಂದು ಸರಳವಾದಂತಹ ಚಟುವಟಿಕೆಯನ್ನು ಶ್ರೀರಾಮ್ ಬಡ್ಸರ್ ಹೇಗೆ ಮಾಡಿ ತೋರಿಸಿದ್ರು ಅಂತ ಹೇಳಿ, ಅದೇ ರೀತಿಯಾಗಿ ಮುಂದಿನದಾಗಿ ಒಂದು ನಾವು ಸುಂದರವಾದಂತ ಒಂದು ಕಥೆನ ಕೇಳ್ಕೊಂಬರೋಣ. ನಮಗೆ ಡಾಕ್ಟರ್ ಗುರುರಾಜ್ ಕಾರಜಗಿ ಸರ್ ಎಲ್ಲಾರ್ಗು ಗೊತ್ತು, ಎಲ್ಲರಿಗೂ ಚಿರಪರಿಚಿತ ಅವರು. ಅವರೊಂದು ಉತ್ತಮವಾದಂತ ಕಥೆಯನ್ನ ಹೇಳಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಉತ್ತರ ಧ್ರುವದಲ್ಲಿ ಯಾವಾಗ್ಲೂ ಹಿಮ, ಮರಗಟ್ಟುವಂತ ಚಳಿ, ಅಲ್ಲಿ ಒಂದಿಷ್ಟು ಪಕ್ಷಿಗಳು ವಾಸವಾಗಿರ್ತವೆ. ಆ ಪಕ್ಷಿಗಳು ಏನ್ ಮಾಡ್ತವೆ ಅಂದ್ರೆ, ಈ ಚಳಿಗಾಲ ಬರೋದನ್ನ ಗೊತ್ತಾಗ್ಬಿಡ್ತದೆ ಅವಕ್ಕೆಲ್ಲ ಮೊದಲೇನೆ. ಮೈಗ್ರೇಟರಿ ಬರ್ಡ್ಸ್ ಅಂತ ಕರಿತೀವಿ. ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಹಾರಿ ಹೋಗ್ತವೆ, ಎಷ್ಟೋ ಸಾವಿರ ಮೈಲು ಹಾರಿ ಹೋಗ್ತವೆ. ಆ ಜಾತಿಗೆ ಸೇರಿದ ಪಕ್ಷಿಗಳು ಗೊತ್ತಾಗ್ತದೆ, ಇನ್ ಚಳಿಗಾಲ ಬಂದ್ರೆ ಇಲ್ಲಿ ಇರೋ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತದೆ. ಅದಕ್ಕೆ ಏನ್ ಮಾಡ್ತವೆ, ಹಾರೋಕ್ ಶುರು ಮಾಡ್ತವೆ. ದಕ್ಷಿಣದ ಕಡೆಗೆ ಹಾರಿ ಯಾವ್ದಾದ್ರು ಭೂಪ್ರದೇಶವನ್ನು ಸೇರಿ ಅಲ್ಲಿ ಬದುಕೋ ಪ್ರಯತ್ನ ಮಾಡ್ತವೆ. ಒಂದ್ಸಲ
ಎಲ್ಲ ಪಕ್ಷಿಗಳು ಹಾರಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈಗ ಹಾರಿದ್ರೆ ನಾವು ಹೊತ್ತಿಗೆ ಊರು ಮುಟ್ತೇವೆ. ಅವಕ್ಕೆಲ್ಲ ಗೊತ್ತು ಎಷ್ಟು ದೂರ ಹೋದರೆ ಯಾವ ಭೂಪ್ರದೇಶ ಸಿಗುತ್ತೆ, ಅಲ್ಲಿಂದ ಎಲ್ಲಿ ಹೋಗಬೇಕು, ಎಲ್ಲಿಗೆ ಆಹಾರ ಸಿಗುತ್ತೆ, ನೀರು ಸಿಗುತ್ತೆ, ಎಲ್ಲ ಪಕ್ಷಿಗಳಿಗೆ ಗೊತ್ತಿರುತ್ತೆ, ಹಿರಿಯ ಪಕ್ಷಿಗಳಿಗೆ ಗೊತ್ತು. ಪಕ್ಷಿಗಳು ತೀರ್ಮಾನ ಮಾಡಿದ್ರು ನಾಳೆ ಹಾರಬೇಕು ಇಲ್ಲಿಂದ ಅಂತ. ಒಂದು ಮರಿ ಪಕ್ಷಿ, ಮೊಂಡು ಪಕ್ಷಿ ಅದು ಹಾರಲ್ಲ, ನಾನು ಹಾರೋದಿಲ್ಲ ಅಂತ. ಅಲ್ಲಪ್ಪ ಇಲ್ಲಿದ್ರೆ ಚಳಿಗೆ ಮರಗಟ್ಟು ಹೋಗ್ತೀಯ ನೀನು, ಹಾರಬೇಕಿನ್ನ ಅಂತ. ಏನಾದರೂ ಆಗಲಿ ನಾನು ಇಲ್ಲೇ ಇರ್ತೀನಿ, ನಾನು ಯಾಕೆ ಹಾರಬೇಕು, ನಾನು ಬೇಕಾದ್ರೆ ಬೇರೆ ಸಪರೇಟ್ ಆಗಿ ಬರ್ತೀನಿ ಅಂತ. ಎಷ್ಟು ಒತ್ತಾಯ ಮಾಡಿದ್ರು ಆ ಮೊಂಡು ಪಕ್ಷಿ ಕೇಳಲಿಲ್ಲ, ಉಳಿದ ಎಲ್ಲ ಪಕ್ಷಿಗಳು ಹಾರಿ ಹೊರಟುಬಿಟ್ಟು. ಈ ಮರಿ ಉಳ್ಕೊಂಡಿತ್ತಲ್ಲ ಇಲ್ಲೇನೆ ಉತ್ತರ ಧ್ರುವದಲ್ಲಿ, ಮುಂದೆ 8 ದಿವಸಕ್ಕೆ ಚಳಿ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಪಕ್ಷಿ ಗೊತ್ತಾಯ್ತಾನ ಬದುಕೋಕ್ ಸಾಧ್ಯ ಇಲ್ಲ ಇನ್ನ ಅಂತ. ಅವ್ರ ಜೊತೆಗೆ ಹೋಗಿದ್ರೆ ಆಗ್ತಿತ್ತಲ್ಲ ಅಂತ ದುಃಖ ಪಡ್ತು. ಆದ್ರೆ ಉಳಿದ ಪಕ್ಷಿಗಳೆಲ್ಲ ಹಾರು ಹೋಗ್ಬಿಟ್ಟಿದಾವೆ, ಇದು ಹಾರೋಕ್ ಶುರು ಮಾಡ್ತು. ಹಾರ್ಕೊಂಡು ಹೋದಾಗ ಅದಕ್ಕೆ ಹೆಂಗ್ ಹೋಗ್ಬೇಕು ಅಂತ ಗೊತ್ತಿಲ್ಲ, ಹಿರಿಯ ಪಕ್ಷಿಗಳು ಮಾರ್ಗದರ್ಶನ ಮಾಡ್ತಿದ್ರು ಉಳಿಕೆದೆಲ್ಲ ಹೋಗ್ತಾ ಇತ್ತು. ಇದು ಹಾಗೆ ಹಾರ್ಕೊಂಡು ಹಾರ್ಕೊಂಡು ಹೋಯ್ತು. ಹಾರುವಾಗ ಆ ರೆಕ್ಕೆಗಳ ಮೇಲೆ ಮಂಜು ಗಡ್ಡೆ ಕಟ್ಟೋಕ್ ಶುರು ಆಯ್ತು. ಆ ನೀರಿನ ಹನಿ ಮಂಜಾದಾಗ ರೆಕ್ಕೆ ಭಾರ ಆಗಿ ರೆಕ್ಕೆ ಬಡಿಯೋದು ಕಷ್ಟ ಆಯ್ತು. ಅನಿಸ್ತು ನಾನೇನ್ ಬದುಕೊಲ್ಲ, ಎಲ್ಲಿ ನೋಡಿದ್ರು ಕೆಳಗೆ ನೀರೇ ನೀರು, ನೀರೇ ನೀರು, ನೀರೇ ನೀರು. ಇನ್ನೇನ್ ನನ್ನ ಶಕ್ತಿ ಮುಗೀತು, ನೀರಲ್ಲಿ ಬಿದ್ದು ಸತ್ತು ಹೋಗ್ತೀನಿ ಅನ್ನೋ ಹೊತ್ತಿಗೆ ಸ್ವಲ್ಪ ದೂರದಲ್ಲಿ ಭೂಪ್ರದೇಶ ಕಾಣಿಸ್ತು. ಅಪ್ಪ ಪಾರಾದೆ, ದೇವರು ಪಾರ್ ಮಾಡಿದ ನನ್ನ ಅಂತ ಹೇಳಿ ಹಾಗೆ ರೆಕ್ಕೆ ಪಡ್ಕೊಂಡು ತನ್ನ ಉಳಿದಿದ್ದಂತ ಇಷ್ಟು ಶಕ್ತಿಯನ್ನ ಬಳಸ್ಕೊಂಡು ಹಾರ್ಕೊಂಡು ಹಾರ್ಕೊಂಡು ಉಸಿರು ಬಿಗಿ ಹಿಡಿದು ಬಂತು. ಆ ಭೂಪ್ರದೇಶದಲ್ಲಿ ಬಿತ್ತು, ಬದುಕಿದೆ ಸಾಕು ಅನ್ಕೊಂತು. ಅದು ಬಿದ್ದದ್ದು ಎಲ್ಲಿ ಅಂದ್ರೆ ಯಾವ್ದೊಬ್ಬ ರೈತನ ಮನೆ ಹಿತ್ತಲಲ್ಲಿ ಬಿದ್ದಿದೆ. ಬೆಳಗ್ಗೆ ಸುಮಾರು 5 ಗಂಟೆ ಆಗಿರ್ಬೇಕು, ಒದ್ದಾಡ್ತಾ ಇತ್ತ ಪಕ್ಷಿ, ಬಂದು ಮುಟ್ಟಿದ್ದಲ್ಲ ಸಾಕು ಅಂತ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ ರೈತನ ಹೆಂಡತಿ ಎದ್ದು ಹಸುವಿನ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಸ್ವಚ್ಛ ಮಾಡುವಾಗ ಒಂದು ಬುಟ್ಟಿ ತುಂಬಾ ಸಗಣಿ ತಗೊಂಡ್ಲು, ಸಗಣಿ ಬೆಳ ತುಂಬಿಕೊಂಡು ಬಂದು ಎಲ್ಲಿಗೆ ಹಾಕ್ಬೇಕು, ಹಿತ್ತಲಲ್ಲಿ ಹಾಕ್ಬೇಕಲ್ಲ, ಬೆಳಗ್ಗೆ ಏನು ಕಾಣಿಸಲ್ಲ ಗತ್ಲೆ ಇದೆ, ತಂದು ಒಂದು ಬುಟ್ಟಿ ಸಗಣಿನ ಹಾಕ್ಬಿಟ್ಲು, ಪಕ್ಷಿ ಮೇಲೆ ಹಾಕ್ಬಿಟ್ಲು. ಪಕ್ಷಿ ಒದ್ದಾಡೋಯ್ತು, ಈಗ ಹಾರಾಡ್ ಬಂದು ಸುಸ್ತಾಗಿ ಬಿದ್ದಿದ್ದೀನಿ, ನನ್ನ ಮೈ ಮೇಲೆ ಒಂದು ಬುಟ್ಟಿ ಸಗಣಿ ಹಾಕ್ಬಿಟ್ರಲ್ಲಪ್ಪ, ಹೇಗ್ ಬದುಕೋದು, ಅಯ್ಯೋ ಉಸಿರುಗಟ್ಟೋಕ್ ಶುರು ಆಯ್ತು. ಒದ್ದಾಡ್ಕೊಂಡು ಪಕ್ಷಿ ಬದುಕಬೇಕಲ್ಲ, ಚುಂಚಿಂದ ಹೀಗೆ ಸಗಣಿಯಲ್ಲಿ ಒಂದು ತೂತ್ ಮಾಡಿ ಕುತ್ಕೊಂತು. ಆ ತೂತಿನ ಮೂಲಕ ಸ್ವಲ್ಪ ಗಾಳಿ ಬರೋಕ್ ಶುರು ಆಯ್ತು. ತಮಾಷೆ ಏನಾಯ್ತು ಗೊತ್ತಾ, ಈಗ ಚಳಿ ಇತ್ತಲ್ಲ, ವಿಪರೀತ ಚಳಿ ಇತ್ತಲ್ಲ, ಸುತ್ತಲೂ ಸಗಣಿ ಇರೋದ್ರಿಂದ ಅದಕ್ಕೆ ಚಳಿ ತಪ್ಪಿತು, ಬೆಚ್ಚಗಾಗ್ಬಿಡ್ತು. ಮೇಲಿಂದ ಸಣ್ಣ ಗಾಳಿ ಬರ್ತಾ ಇದೆ, ಬೆಚ್ಚಗೂ ಆಯ್ತು, ಗಾಳಿನೂ ಬರ್ತಾ ಇದೆ. ಸಂತೋಷ ಆಗಿ ಆ ಪಕ್ಷಿ ಹಾಡೋಕ್ ಶುರು ಮಾಡ್ತು. ನೋಡಿ ಹೇಗಿದೆ ತಮಾಷೆ, ಇದು ದುರ್ಗಂಧ ವಾಸನೆ ಇರ್ಬೋದು, ಆದ್ರೆ ಬದುಕಿದ್ದೀನಿ, ಬೆಚ್ಚಗಾಗಿದ್ದೀನಿ, ಗಾಳಿ ಬರ್ತದೆ, ಬದುಕೊಂಡಿದ್ದೀನಲ್ಲ ಅನ್ಕೊಂತು. ಹಾಡೋಕ್ ಶುರು ಮಾಡ್ತು. ಅಷ್ಟೊತ್ತಿಗೆ ರೈತನ ಮನೆಯಲ್ಲಿ ಬೆಕ್ಕಿತ್ತು ಒಂದು, ಅದಂತೂ ಎಲ್ಲೋ ಹಾಡಿನ ಧ್ವನಿ ಕೇಳಿಸ್ತಾ ಇದೆ ಪಕ್ಷಿ ಆಡೋದು ಅಂತ. ಹುಡುಕಾಡ್ಕೊಂಡು ಬಂತು, ಸಗಣಿ ಒಳಗಿನ ಧ್ವನಿ ಬರ್ತಾ ಇದೆ ಅಂತ ಗೊತ್ತಾಯ್ತು. ಆ ಬೆಕ್ಕು ಸಗಣಿ ಒಳಗೆ ಕೈ ಹಾಕಿ ಪಕ್ಷಿನ ಹೊರಗೆ ತೆಗೆದು ಪಟ್ ಅಂತ ಹೊಡೆದು ತಿಂದ ಕೊಂದಾಕ್ಬಿಡ್ತು. ಪಕ್ಷಿ ಸತ್ತೋಯ್ತು. ಅಲ್ಲಿದ್ದ ಉತ್ತರ ಧ್ರುವದಿಂದ ಹಾರ್ಕೊಂಡು ಬಂದ ಪಕ್ಷಿ ಇಲ್ಲಿ ಬಿದ್ದು ಈ ರೈತನ ಮನೆ ಬೆಕ್ಕಿನ ಕೈಯಲ್ಲಿ ಸತ್ತೋಯ್ತು. ಇದ್ರ ಸಂದೇಶ ಏನು ಅಂತ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ತರುಣರಿಗೆ. ಸಂದೇಶ ಏನು, ಇದ್ರ 4 ಸಂದೇಶ ಇದೆಯಪ್ಪ. ಮೊದಲೇದು, ದಯವಿಟ್ಟು ಹಿರಿಯರು ಹೇಳಿದ ಹಾಗೆ ಕೇಳಿ, ಯಾಕಂದ್ರೆ ಹಿರಿಯರಿಗೆ ಜೀವನಾನುಭವ ಇದೆ, 4 ಸಲ ಪೆಟ್ ಬಿದ್ದಿದೆ, ಹೇಗೆ ನಡೆದ್ರೆ ಪೆಟ್ ಬೀಳಲ್ಲ ಅಂತ ಗೊತ್ತಿದೆ, ಆದ್ರಿಂದ ಹಿರಿಯರ ಮಾತನ್ನು ದಯವಿಟ್ಟು ಕೇಳಿ. ಎರಡನೇದು ಬಹಳ ಮುಖ್ಯವಾಗಿರೋದು ಅಂದ್ರೆ, ನಿಮ್ ತಲೆ ಮೇಲೆ ಸಗಣಿ ಹಾಕೋರೆಲ್ಲ ನಿಮ್ ವೈರಿಗಳಲ್ಲ, ಬೇಜಾರಾಗ್ತದ ಆ ಕ್ಷಣಕ್ಕೆ ಸಗಣಿ ಹಾಕಿದ್ರು ಅಂತ. ಸಗಣಿ ಹಾಕಿದ್ರಿಂದ ಪಕ್ಷಿ ಬದುಕೊಂತು ಬೆಚ್ಚಗಾಯ್ತದು. ಆದ್ರಿಂದ ನಿಮ್ಮ ಜೀವನದಲ್ಲಿ ಯಾರಾದ್ರೂ ನಿಮ್ಗೆ ಕೆಟ್ಟ ಮಾತು ಹೇಳಿದ್ರೆ, ಬೈದು ಹೇಳಿದ್ರೆ ನಿಮ್ ವೈರಿಗಳಾಗಬೇಕು ಅಂತ ಇಲ್ಲ. ಮೂರನೇದು ಬಹಳ ಮುಖ್ಯವಾಗಿರೋದು, ಸಗಣಿಯಿಂದ ಹೊರಗೆ ತೆಗೆಯೋರೆಲ್ಲ ನಿಮ್ಮ ಸ್ನೇಹಿತರಲ್ಲ. ಸಗಣಿಯಲ್ಲಿ ಕೂತ್ಕೊಂಡಿತ್ತಲ್ಲ, ಅದು ಒದ್ದಾಡ್ಕೊಂಡು ಆರಾಮಾಗಿತ್ತು, ಬೆಚ್ಚಗಾಗಿತ್ತು, ಗಾಳಿ ಬರ್ತಾ ಇತ್ತು. ಆದ್ರೆ ಬೆಕ್ಕೇನ್ ಮಾಡ್ತು, ಹೊರಗಡೆ ತೆಗಿತಲ್ಲ, ಅದು ಸ್ನೇಹಿತ ಅಲ್ಲ, ಹೊಡೆದು ಕೊಂತ ಹಾಕ್ಬಿಡ್ತದು. ಆದ್ರಿಂದ ಸಗಣಿ ಹಾಕೋರೆಲ್ಲ ವೈರಿಗಳಲ್ಲ, ಸಗಣಿಯಿಂದ ಹೊರಗೆ ತೆಗೆಯೋರೆಲ್ಲ ಸ್ನೇಹಿತರಲ್ಲ. ಇನ್ನೊಂದು ಕಡೆ ಬಹಳ ದೊಡ್ಡ ಮಾತು ನಾ ಹೇಳಬೇಕಾದದ್ದು ಅಂದ್ರೆ, ನೀವು ಸಗಣಿಯಲ್ಲೇ ಸಂತೋಷವಾಗಿದ್ದೀನಿ ಅಂತ ಅನ್ನೋದಾದ್ರೆ ದಯವಿಟ್ಟು ಗದ್ದಲ ಮಾಡೋಕೆ ಹೋಗ್ಬೇಡಿ, ಬಾಯಿ ಮುಚ್ಕೊಂಡು ಸುಮ್ನಿರಿ. ಈ ಪಕ್ಷಿ ಮಾಡಿದ್ದದು ಸಂತೋಷವಾಗಿ ಹಾಡೋಕ್ ಶುರು ಮಾಡ್ತಲ್ಲ, ಬೆಕ್ಕು ಬಂದು ತಿಂದ ಹಾಕ್ತು. ಆದ್ರಿಂದ ಮೊದಲನೇದು, ಯಾರಾದ್ರೂ ಏನಾದ್ರೂ ನಿಮ್ಗೆ ಕೆಟ್ಟ ಮಾತಾಡಿದ್ರೆ ಅದು ನಿಮಗೆ ಕೆಟ್ಟದಕ್ಕೆ ಅಂತ ಅನ್ಕೋಬೇಡಿ, ವಿಚಾರ ಮಾಡಿ ನೋಡಿ, ಅದ್ರಲ್ಲಿ ಏನೋ ಸತ್ವ ಇರಬೇಕು, ಪ್ರಯೋಜನ ಆಗುವಂತಹದ್ದು ಇರಬೇಕು. ಬಹಳ ನಿಮ್ಮನ್ನು ಹೊಗಳಿ ಮಾತಾಡೋರಿದ್ರೆ ಬಹಳ ನಂಬ್ಕೋಬೇಡಿ, ಅದನ್ನ ಏರಿ ಕೂತ್ಕೋಬೇಡಿ, ಯಾಕಂದ್ರೆ ನಿಮ್ಮನ್ನು ಹೊಗಳವರೆಲ್ಲ ಒಳ್ಳೇದಕ್ಕೆ ಹೊಗಳುತ್ತಾರೆ ಅಂತಲ್ಲ. ಮೂರನೇದು, ನೀವು ಕೆಟ್ಟ ಪರಿಸ್ಥಿತಿಯಲ್ಲ ಸಂತೋಷವಾಗಿದ್ದೀನಿ ಅಂದ್ರೆ ದಯವಿಟ್ಟು ಗದ್ದಲ ಮಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಇದು ಜೀವನ ನಡೆಸೋದಕ್ಕೆ 4 ಮಾತು, ಅದಕ್ಕೆ ಯಾವಾಗ್ಲೂ ಚಿಕ್ಕವರು ಹೇಳೋದು ನಾನು, ಈ 4 ಸಂದೇಶ ನೆನಪಿಟ್ಕೊಂಡ್ರೆ ಜೀವನ ಸಮೃದ್ಧ ಆಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಒಂದು ಉತ್ತಮವಾದಂತ ಕಥೆನ ಎಲ್ಲರೂ ನೋಡ್ಕೊಂಡ್ ಬಂದ್ರೆ ಅಲ್ವಾ, ಮುಂದಿನ ಚಟುವಟಿಕೆ ಏನು ಅಂತ ಕಾಯ್ತಾ ಇದ್ದೀರಾ? ಮುಂದಿನ ಚಟುವಟಿಕೆ, ಶ್ರೀ ಎಸ್ ಪಿ ಮುರಳಿ ಸರ್ ಅವರು ಸೆಂಟ್ರಿಫ್ಯೂಗಲ್ ಫೋರ್ಸ್ ಮೇಲೆ ಒಂದು ಸರಳವಾದಂತಹ ಚಟುವಟಿಕೆಯನ್ನ ಮಾಡಿ ತೋರಿಸ್ತಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ವಿಜ್ಞಾನ ವಿನೋದದಲ್ಲಿ ಇಂದಿನ ಪ್ರಯೋಗ ನೋಡೋಣ ಅಂತ ಮಕ್ಕಳೇ. ಇದು ಒಂದು ಟೀ ಕುಡಿಯೋ ಒಂದು ಕಪ್ಪು, ಕಾಗದ ಕಪ್ಪು, ಹೌದಾ? ಓಕೆ. ಈ ಕಪ್ನಲ್ಲಿ ನಾವೇನಾದರೂ ಹಾಕಿದರೆ, ಹಾಕಿ ಈ ರೀತಿ ಮಾಡಿದರೆ, ಬೋರ್ಲ್ ಹಾಕಿದರೆ ಬೀಳುತ್ತದೆ. ಓಕೆ, ಅಥವಾ ಸೈಡ್ ಮಾಡಿದರೂ ಕೂಡ ಇದರಿಂದ ಬೀಳಲಿಕ್ಕೆ ಸಾಧ್ಯತೆ ಇದೆ. ಆದಾಗೂ ಕೂಡ ನಾವು ನೀರನ್ನು ಹಾಕಿ ಈ ರೀತಿ ಓರೆ ಮಾಡಿದಾಗ ಏನಾಗುತ್ತೆ? ನೀರು ಬೀಳ್ತದೆ. ನೋಡೋಣ ಈಗ, ನೋಡ್ರಿ, ನೀರನ್ನ
ನಾವು ಇದು ಬಟ್ಲನ್ನು ಹೀಗೆ ಓರೆ ಮಾಡಿದಾಗ ನೀರು ಬೀಳುತ್ತದೆ, ಓರೆ ಮಾಡಿದಾಗ ನೀರು ಬಿತ್ತು. ಓಕೆ, ಆದರೆ ಇಲ್ಲಿ ಓರೆ ಮಾಡಿದಾಗೂ ಕೂಡ ನೀರು ಬೀಳದ ಹಾಗೆ ನಾನು ಮಾಡ್ತೇನೆ. ಇದನ್ನು ತಾವು ಕೂಡ ಮನೆಯಲ್ಲಿ ಪ್ರಯತ್ನಿಸಬಹುದು. ಇದಕ್ಕೆ ಈ ರೀತಿಯಾಗಿ ದಾರ ಕಟ್ಕೊಳ್ಳೋಣಂತ, ಒಂದು ದಂಡಿಗೆ ಇನ್ನೊಂದು ದಂಡಿಗೆ ಸೂಜಿಯಿಂದ ಇಲ್ಲಿ ರಂಧ್ರ ಮಾಡಿ ಅದಕ್ಕೆ ಒಂದು ದಾರ ಕಟ್ಕೊಳ್ಳೋಣ ಈ ರೀತಿ. ಓಕೆ ಸರಿ, ಓಕೆ. ಇಲ್ಲಿ ನಾವು ಇದನ್ನು ಈ ರೀತಿಯಾಗಿ ದಾರ ಕಟ್ಟಿದ್ದೀವಿ. ಇದಕ್ಕೆ ಈ ನೀರನ್ನು ಹಾಕೋಣ. ಇದು ಖಾಲಿ ಇದೆ, ಈಗ ಈಗ ನೀರನ್ನು ಹಾಕೋಣ. ಎಷ್ಟಿದೆ ನೋಡ್ರಿ, ನೀರು ಕಾಣಿಸ್ತದಲ್ಲ ಇಲ್ಲಿ. ಓಕೆ ರೈಟ್, ಇದನ್ನು ಈಗ ನಾವು ಹೀಗೆ ಹಿಡಿಯೋಣ. ಓಕೆ, ಈಗ ಹಿಡಿದು ನಾವು ಇದನ್ನ ತಿರುಗಿಸೋಣ. ಏನಾಗ್ತದೆ ನೋಡ್ರಿ, ನೀರು ಬೀಳ್ತದೆ ಏನಿಲ್ಲ ನೋಡ್ರಿ, ತಿರುಗಿಸೋಣ. ಈಗ ಹಾಗಾದ್ರೆ ನೀರು ಬೀಳ್ತಾ ಇಲ್ಲ, ಬೀಳ್ತಾ ಇಲ್ಲ, ಬೀಳ್ತಾ ಇಲ್ಲ, ಬೀಳ್ತಾ ಇಲ್ಲ, ತಿರುಗ್ತಾ ಇದೆ. ಇದು ಕಪ್ಪು, ಒಳಗಡೆ ನೀರಿದೆ. ನಾನು ಹಾಗೆ ಸ್ಲೋ ಮಾಡಿ ಇದನ್ನ ಹಿಡಿತೀನಿ ನೋಡ್ರಿ. ಈಗ ನೀರು ಇದರಲ್ಲಿ ಅದಾವಿಲ್ಲ, ಇದೆ ನೀರು, ಇದೆ ಇದರಲ್ಲಿ ಕಾಣಿಸ್ತಾ ಇದೆ ನೀರು. ಓಕೆ, ಇನ್ನೊಂದ್ಸಾರಿ ತಿರುಗಿಸೋಣ ಹಾಗಾದ್ರೆ ನೋಡಿ. ಸ್ಲೋ ಆಗಿ ಹೀಗೆ ಮಾಡಿ, ಹೀಗೆ ಮಾಡಿ. ಓಕೆ, ಈ ರೀತಿಯಾಗಿ ತಿರುಗಿಸೋಣ ನೋಡಿ. ಇನ್ನೊಂದ್ಸಾರಿ ನೀರ್ ಚಲ್ದವ ಕಾಣಿಸ್ತಾ ಇದಾವ? ಇಲ್ಲ, ನೀರ್ ಬೀಳಲಿಲ್ಲ. ಓಕೆನಾ ನೋಡಿ, ಈಗ ನೀರು ಒಳಗಡೆ ಇದೆ. ಚೆನ್ನಾಗಿದೆ ಅಲ್ಲ ಮಕ್ಕಳ ಪ್ರಯೋಗ, ಇದನ್ನ ನೀವು ಮನೆಯಲ್ಲಿ ಮಾಡಿ. ಆದ್ರೆ ಇದರಲ್ಲಿ ಭಾರವಾದ ವಸ್ತು ಹಾಕ್ಬೇಡಿ, ಅದು ಗಮನದಲ್ಲಿ ಇಟ್ಕೋಬೇಕು ತಾವೆಲ್ಲರೂ. ಓಕೆ, ಧನ್ಯವಾದಗಳು. ಓಕೆ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ, ಹಲವಾರು ಚಟುವಟಿಕೆಗಳನ್ನು ಕಲ್ತ್ರಿ ಅಲ್ವಾ ಇವತ್ತಿನ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಹೊಸ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ. ಹೊಸ ಚಟುವಟಿಕೆಗಳೊಂದಿಗೆ ನಾವು ಮತ್ತೆ ಬರ್ತೀವಿ, ಮತ್ತೆ ನಿಮ್ಮೊಂದಿಗೆ ಮತ್ತಷ್ಟು ಚಟುವಟಿಕೆಗಳನ್ನ ಕಲಿತೀವಿ, ಕಲಿಸ್ತೀವಿ. ಗೊತ್ತಾಯ್ತಲ್ವ ಮಕ್ಕಳೇ, ನಿಮ್ಮ ಚಟುವಟಿಕೆಗಳು ನಮ್ಮಲ್ಲಿ ಬಿತ್ತರ ಆಗ್ಬೇಕು ಅಂತ ಅಂದ್ರೆ ದಯವಿಟ್ಟು ನೀವು ಮಾಡಬೇಕಾಗಿರೋದಿಷ್ಟೇ, ಕೆಳಗಿನ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಮಾಡಿರುವಂತಹ ಆಕ್ಟಿವಿಟಿ ವಿಡಿಯೋನ ನಮಗೆ ಕಳಿಸ್ಕೊಡಿ. ಮುಂದಿನ ವಾರ ನಿಮ್ಮ ವಿಡಿಯೋ ಉತ್ತಮವಾದಂತಹ ವಿಡಿಯೋ ಆಗಿದ್ರೆ ಮುಂದಿನ ವಾರದ ಚಿನ್ನರ ಚಿಲಿಪಿಲಿಯಲ್ಲಿ ನಿಮ್ಮ ವಿಡಿಯೋ ಪ್ರಸಾರ ಆಗುತ್ತದೆ. ಗೊತ್ತಾಯ್ತಲ್ವಾ ಮಕ್ಕಳೇ? ಓಕೆ, ಮತ್ತೆ ಮುಂದಿನ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.